नमस्कार सोनिना न्यूज के स्वागत नानु सोनिका मोदलिगे मुख्यांशगळु समग्र कृषि नीति अळवडिसिकोळ्ळलु देशद अन्नदात रैतरिगे कृषि सचिव बिसि पाटील अवर सलहे ओंदे दिनदल्ली 50 ರಿಂದ 70 ಮಂದಿಗೆ ಕಚ್ಚಿದ ಬೀದಿನಾಯಿ ಹಾವಳಿಯಿಂದ ಬೆಚ್ಚಿ ಬೀಳುತ್ತಿರುವ ಬೀದಿನಗರದ ನಾಗರಿಕರು ಅಲ್ಲಮಪ್ರಭು ಎಸ್ ನವದಗಿರಿ ನೇತೃತ್ವದಲ್ಲಿ ವಚನ ಅಂತ್ಲೇವ್ ಆರಂಭೋತ್ಸವ ಹಾಗೂ 70 ಸದಸ್ಯರಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮ ಆಯೋಜನೆ ಆರ್‌ಟಿಐ ಮಾಹಿತಿ ಕನ್ನಡ ಪಾಕ್ಷಿಕ ಪತ್ರಿಕೆ ಬಿಡುಗಡೆ ಪತ್ರಿಕೆ ಸಂಬಂಧದ ಜೀವಳ ಪರಮ ಪೂಜ್ಯ ಶ್ರೀ ಹವಲಿಂಗೇಶ್ವರ ಮಹಾಸ್ವಾಮಿಗಳ ಭೀಮತ ಬೀದರ್ ಜಿಲ್ಲೆಯಲ್ಲಿ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮ ಯಶಸ್ವಿ पेट्रोल डीजेल एलपीजी बेले ऐरिके कुरितु विधानसभेयल्लि ध्वनि एत्तलु शासक रहीम खानरिगे मनवि पत्र सल्लिसिद आटो चालकरु सुद्दिय विवरगळु ಬಸವಕಲ್ಯಾಣ ತಾಲೂಕಿನ ಮಟ್ಟಳ್ ಗ್ರಾಮದಲ್ಲಿ ಫೆಬ್ರವರಿ 22 ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆ ಆಶ್ರಯದಲ್ಲಿ ನಡೆದ ರೈತರೊಂದಿಗೊಂದು ದಿನ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ಸಾವಯವ ಹಾಗೂ ವೈಜ್ಞಾನಿಕ ಮಾದರಿಯ ಸಮಗ್ರ ಕೃಷಿ ವಿಧಾನವನ್ನು ರೈತರು ಕೃಷಿಯಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ಮಾಡಿದರು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ತಾವು ಸರ್ವಜ್ಞ ನಾಡಿನಿಂದ ಬಸವಣ್ಣನವರ ನಾಡಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಿತು ತಮ್ಮ ಪೂರ್ವ ಜನ್ಮದ ಪುಣ್ಯ ಎಂದ ಸಚಿವರು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಎಂದು ಸರ್ವಜ್ಞ ಹೇಳುವಂತೆ ಕೃಷಿ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಎಂದರು ಒಂದು ಇಂಚು ಮಣ್ಣು ತಯಾರಾಗಲು 600 ವರ್ಷಗಳು ಬೇಕಾಗುತ್ತದೆ ವೈದ್ಯರು ವೈಯಕ್ತಿಕ ರಕ್ತ ಪರೀಕ್ಷಿಸಿ ರೋಗ ಪತ್ತೆ ಹಚ್ಚುವ ಮಾದರಿಯಲ್ಲಿಯೇ ರೈತರು ತಮ್ಮ ಜಮೀನಿನ ಮಣ್ಣನ್ನು ಆಗಾಗ ಪರೀಕ್ಷಿಸಿ ತಜ್ಞರು ನೀಡಿದ ಸಲಹೆಯಂತೆ ಕೃಷಿ ಮಾಡಬೇಕು ಎಂದು ತಿಳಿಸಿದರು ರೈತರು ತಾವು 125 ದಿನಗಳವರೆಗೆ ಬೆವರು ಹರಿಸಿ ಸಿದ್ಧಪಡಿಸುವ ಯಾವುದೇ ಒಂದು ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ 40 ರೂಪಾಯಿಗೆ ಖರೀದಿಸುವ ವ್ಯಾಪಾರಸ್ಥನನ್ನು ಒಂದು ಗಂಟೆಯೊಳಗೆ ಅದೇ ಉತ್ಪನ್ನವನ್ನು 80 ರೂಪಾಯಿಗೆ ಮಾರಾಟ ಮಾಡಿ ಹೆಚ್ಚಿನ ಆದಾಯ ಪಡೆದುಕೊಳ್ಳುತ್ತಾನೆ ಇದನ್ನು ಪ್ರತಿಯೊಬ್ಬ ರೈತರು ಅರಿತು ಕೃಷಿ ಜೊತೆಗೆ ಮಾರುಕಟ್ಟೆಯನ್ನು ಕೂಡ ನಡೆಸಲು ರೈತರು ಮನಸ್ಸು ಮಾಡಬೇಕು ಎಂದು ಸಲಹೆ ಮಾಡಿದರು ಕೃಷಿ ಚಟುವಟಿಕೆಗಳು ನಿತ್ಯ ನಿರಂತರ ನಡೆಯಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದರಿಂದ ತಾವು ಸಚಿವರಾದ ಬಳಿಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಪ್ರವಾಸ ನಡೆಸಿ ರೈತರ ಕೃಷಿ ಚಟುವಟಿಕೆ ಮತ್ತು ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳಿಗೆ ವರದಿ ನೀಡಿದ್ದರಿಂದಾಗಿ ಲಾಕ್ಡೌನ್ ಮತ್ತು ಇನ್ನಿತರ ಕಾರಣಗಳಿಂದ ಆರ್ಥಿಕ ನಷ್ಟ ಅನುಭವಿಸಿದ ರಾಜ್ಯದ ಮೆಕ್ಕೆಜೋಳ ಬೆಳೆಗಾರರಿಗೆ 500 ಕೋಟಿ ಪರಿಹಾರಧನ ಹೂವುಹಣ್ಣು ಬೆಳೆಗಾರರಿಗೂ ಸಹ ಪರಿಹಾರಧನ ನೀಡಲು ಸಾಧ್ಯವಾಯಿತು ಎಂದು ಸಚಿವರು ತಿಳಿಸಿದರು ಸಮರಮದ ಅಧ್ಯಕ್ಷತೆ ವಹಿಸಿದ್ದ ಪಶುಸಂಗೋಪನೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಮಾತನಾಡಿ ಭಾರತ ಕೃಷಿ ಪ್ರಧಾನ ದೇಶವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸದಾಕಾಲ ರೈತರೊಂದಿಗೆ ಇರುತ್ತವೆ ಎಂದರು ಬೀದರ್ ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ರೈತ ತರಬೇತಿ ಕೇಂದ್ರವನ್ನು ಆರಂಭಿಸಬೇಕೆಂದು ಇದೇ ವೇಳೆ ಸಚಿವರು ತಮ್ಮ ಹಕ್ಕಿತಾಯವನ್ನು ಮಂಡಿಸಿದರು ಬೀದರ್ನಲ್ಲಿ ಅನುಭವ ಮಂಟಪ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಕಲ್ಯಾಣ ಕರ್ನಾಟಕ ಭಾಗದ 6 ಜಿಲ್ಲೆಗಳ ಪೈಕಿ ಬೀದರ್ಗೆ ಇನ್ನು ಹೆಚ್ಚಿನ ಅನುದಾನ ಬೇಕಿದೆ ಎಂದು ತಿಳಿಸಿದರು ತಮ್ಮ ಅವಧಿಯಲ್ಲಿ ಐತಿಹಾಸಿಕ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಲಾಗಿದ್ದು ಕೃಷಿಕರಿಗೆ ಗೋವು ಅತಿ ಅವಶ್ಯವಾಗಿದೆ ರೈತರು ಕೃಷಿಯ ಜೊತೆಗೆ ಪಶುಸಂಗೋಪನೆಗೂ ಒತ್ತು ಕೊಡಬೇಕು ಎಂದು ತಿಳಿಸಿದರು ಸಂಸದರಾದ ಭಗವಂತ ಖೂಬ ಅವರು ಮಾತನಾಡಿ ಕೃಷಿ ಸಚಿವರು ರೂಪಿಸಿರುವ ರೈತರಿಗೊಂದಿಗೂ ದಿನ ಕಾರ್ಯಕ್ರಮವನ್ನು ನಿಜಕ್ಕೂ ರೈತರ ಜಾತ್ರೆ ಎಂದು ಬಣ್ಣಿಸಿದರು ರೈತರ ಆದಾಯವು ದ್ವಿಗುಣವಾಗಬೇಕು ಎಂಬುದು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಆಶಯವಾಗಿದೆ ಈಗಾಗಲೇ ಜಾರಿ ಮಾಡಿದ ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆ ಸೇರಿದಂತೆ ಇಂತಹ ಅನೇಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಯೋಜನೆಗಳಿಂದ ರೈತರ ಆದಾಯ ಹೆಚ್ಚಳವಾಗುತ್ತದೆ ಎಂದು ತಿಳಿಸಿದರು ಇದಕ್ಕೂ ಮೊದಲು ಮಾತನಾಡಿದ ಕೃಷಿ ನಿರ್ದೇಶಕರಾದ ಬಿವೈ ಶ್ರೀನಿವಾಸ್ ಅವರು ಕೃಷಿ ಸಚಿವರು ಮತ್ತು ಕೃಷಿ ಇಲಾಖೆಗಳ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ರೈತರ ಅಹವಾಲುಗಳನ್ನು ಆಲಿಸುವುದು ರೈತರೊಂದಿಗೊಂದು ದಿನ ಕಾರ್ಯಕ್ರಮದ ಉದ್ದೇಶವಾಗಿದೆ 5ನೇ ಕಾರ್ಯಕ್ರಮವು ಬೀದರ್ ಜಿಲ್ಲೆಯಲ್ಲಿ ನಡೆಯುತ್ತದೆ ಎಂದರು ಇದಕ್ಕೂ ಮೊದಲು ಸಂಸದರಾದ ಭಗವಂತ ಖೂಬ ಅವರು ವಸ್ತು ಪ್ರದರ್ಶನ ಮಳಿಗೆಯನ್ನು ಉದ್ಘಾಟಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಮತ್ತು ಪ್ರಗತಿಪರ ರೈತರಿಗೆ ಸಾಮಾನ್ಯ ಕಾರ್ಯಕ್ರಮ ನಡೆಯಿತು ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿರ್ಮಲ ಮನಗೋಪಳೆ ಜಿಲ್ಲಾ ಪಂಚಾಯತ್ನ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುಳ ಸ್ವಾಮಿ ಮುಖಂಡರಾದ ಮಲ್ಲಿಕಾರ್ಜುನ್ ಖೂಬ ಸೂರ್ಯಕನ್ನಾಗ್ರಂಪಳ್ಳಿ ಗುಂಡೂರೆಡ್ಡಿ ಕೃಷಿ ಇಲಾಖೆ ನಿರ್ದೇಶಕರಾದ ಬಿವೈ ಶ್ರೀನಿವಾಸ್ ಅಪರ ಕೃಷಿ ನಿರ್ದೇಶಕರಾದ ಅನೂಪ್ ಕೆಜಿ ವೆಂಕಟರಾಮರೆಡ್ಡಿ ಜೆ ಪಾಟೀಲ್ ಆಂಥೋನಿ ಇಮಾನ್ವೆಲ್ ಜಲಾನಯನ್ ಇಲಾಖೆ ನಿರ್ದೇಶಕರಾದ ಪದ್ಮಯ್ಯ ನಾಯಕ್ ಬಸವಕಲ್ಯಾಣ ಸಹಾಯಕ ಆಯುಕ್ತರಾದ ಭುವನೇಶ್ ಪಾಟೀಲ್ ತಹಸೀಲ್ದಾರರಾದ ಸಾವಿತ್ರಿ ಸಲಗರ್ ಕೃಷಿ ಸಚಿವರ ಆಪ್ತ ಸಹಾಯಕರಾದ ಶಿವಕುಮಾರ್ ಪಶುಸಂಗೋಪನೆ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಶಿವಕುಮಾರ್ ಕಟ್ಟೆ ಕೃಷಿ ಉಪನಿರ್ದೇಶಕರಾದ ಸೋಮಶೇಖರ್ ಬಿರ್ದರ್ ಸೂರ್ಯಕಾಂತ್ ಬಿರ್ದರ್ ಮತ್ತು ಕೃಷಿ ಜಂಟಿ ನಿರ್ದೇಶಕರಾದ ತಾರಾಮಣಿ ಜಿ ಹೆಚ್ ಸೇರಿದಂತೆ ಇನ್ನಿತರರಿದ್ದರು ಪರಿಸ್ಥಿತಿ ಅಂತೇಳಿ ನವೆಂಬರ್ 14ನೇ ತಾರೀಕು ರೈತರೊಂದಿಗೆ ಒಂದು ದಿನ ಅನ್ನುವಂತ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡಿ ಕೆಆರ್ ಪೇಟೆಯ ಮಡುವಿನಕೋಡಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಲಕ್ಷ್ಮೀ ದೇವಮಾನ ಅಂತ ಒಬ್ಬ ಹೊಲಕ್ಕೆ ಹೋಗಿದೆ 6 ಎಕರೆ ಹೆಣ್ಮಗಳು 6 ಎಕರೆ ಭೂಮಿಯನ್ನ ಇಟ್ಕೊಂಡಿದ್ದಾರೆ ಅವರು ಬಹಳ ಪ್ರಗತಿಪರ ರೈತ ಹೆಣ್ಮಗಳು
ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳೆದಿದ್ರು ಅವರು ಹೊಲದಲ್ಲಿ ಹಸುಗಳನ್ನು ಸಾಕಿದ್ರು ಕುರಿಗಳನ್ನು ಸಾಕಿದ್ರು ಕೋಳಿಗಳನ್ನು ಸಾಕಿದ್ರು ಮೀನು ಸಾಕಿದ್ರು ಜೇನು ಮಾಡಿದ್ರು ಮತ್ತೆ ತರಕಾರಿ ಹಣ್ಣುಗಳು ಎಲ್ಲ ಬೆಳೆದಿದ್ರು ಬಹಳ ಖುಷಿ ಆಯ್ತು ಆ ಭೂಮಿಯ ಒಳಗೆ ಹೋಗ್ತಾರೆ ಗೊಬ್ಬರದ ಮೇಲೆ ಕಾಲಿಟ್ಟಂಗೆ ಆಗ್ತಾ ಇತ್ತು ಯಾಕೆಂದ್ರೆ ಆ ಹೆಣ್ಮಕ್ಳು ಯಾವುದು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇರಲಿಲ್ಲ ಎಲ್ಲ ಸಾವಯವ ಕೃಷಿಯನ್ನು ಅವರು ಬೆಳೆಸ್ಕೊಂಡಿದ್ರು ಆಮೇಲೆ ಹೆಣ್ಮಗಳು ಚೆನ್ನಾಗಿ ಕೈ ತುಂಬಾ ಬಂಗಾರ ಹಾಕೊಂಡು ನಾನು ಬೇಕು ಅಂತ ಕೇಳಿದಾರೆ ಏನಮ್ಮ ಬಹಳ ದೊಡ್ಡ ಶ್ರೀಮಂತ ನೀನು ಇಷ್ಟು ಬಂಗಾರ ಹಾಕೊಂಡಿದ್ಯಾ ಎಲ್ಲಿಂದ ಬಂತು ಏನ್ ಹೇಳ್ಬೋದು ಆ ಹೆಣ್ಮಗಳು ಆ ಹೆಣ್ಮಗಳು ಎಷ್ಟು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳಿದ್ರು ಅಂತ ಹೇಳಿದ್ರೆ 35 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಉಳುಮೆ ಮಾಡಿದ್ದೀನಿ ಸ್ವಾಮಿ ಈ ಭೂಮಿಗೆ ಬೆವರನ್ನ ಸುರಿಸಿದ್ದೇವೆ ಈ ಭೂಮಿ ತಾಯಿ ಕೊಟ್ಟಿದ್ದಾಳೆ ಬಂಗಾರ ನಾನು ಇದು ಬೇಕು ನಮ್ಮ ರೈತರಲ್ಲಿ ಇದನ್ನ ನಮ್ಮ ರೈತರು ಮಾಡಬೇಕು ಸಮಗ್ರ ಕೃಷಿ ನೀತಿಯನ್ನ ರೈತರ ಕಡೆಯಿಂದ ಬಿಸಿ ಬಂದಿಲ್ಲ ಅವರೇ ನಮ್ಮ ಅದನ್ನ ಸರ್ತೀವಿ ಡಿಮಾಂಡ್ ಬಿ ಮಾಡ್ತೀವಿ ಸರ್ ನಮ್ಮ ನಮ್ಮ ವಿನಂತಿ ಇದೆ ಮಾರ್ಚ್ ನಲ್ಲಿ ಬಜೆಟ್ ಇದೆ ನಮ್ದು ಪೂರ್ಣ ಭರವಸೆ ಇದೆ ದಯನ್ ಹೇಳ್ತೀರಿ ನಾನು ಮಾತ್ರ ಬರ್ತೀವಿ ಮುಖ್ಯಮಂತ್ರಿ ಕೂಡೇ ಕೂಡ್ತಾರೆ ನಮ್ದು ಡಿಮಾಂಡ್ ಇದೆ ಕೃಷಿ ಕಾಲೇಜ್ ಬಿದ್ದರ್ ನಲ್ಲಿ ಚಾಲು ಆಗಬೇಕು ಬೇಕಪ್ಪ ಹೇಳ್ತಾ ಇಲ್ಲ ನೀವು ಕೊಡಲ್ಲ ಕೇಳಿ ಕೃಷಿ ಕಾಲೇಜ್ ತಾವು ಕೊಟ್ಟಿದ್ರೆ ನಮ್ಮ ರೈತರಿಗೆಲ್ಲ ಸೌಲತ್ ಆಗುತ್ತೆ ಸೌಲತ್ ಸಿಕ್ಕತ್ತೆ ಬರುವಣ್ಣ ಅದಕ್ಕಾಗಿ ಈ ಬಜೆಟ್ ನಲ್ಲಿ ಕೃಷಿ ಕಾಲೇಜ್ ಬಹಳ ಡಿಮಾಂಡ್ ಇದೆ ಸರ್ ನಮ್ಮ ಸರ್ಕಾರ ಚಾನಲ್ ಕೂಡ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಎಂ ಪಿ ಸಾಬ್ರೆ ನಮ್ಮ ಭಾಷೆ ಆಗುತ್ತ ಹೇಳ್ರಿ ನಮ್ಮ 2010 ನಲ್ಲಿ ಕೂಡ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗೆ ನಾನು ಪ್ರಸ್ತಾವನೆ ಕೊಟ್ಟಿದ್ದೀನಿ ಸರ್ 2022 ಅಂದ್ರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಿ 75ನೇ ವರ್ಷದವರೆಗೆ ರೈತನ ಆದಾಯ ದುಗುಣ ಆಗಬೇಕು ದುಪ್ಪಟ್ಟಾಗಬೇಕು ಅನ್ನುವಂತ ಯೋಜನೆಯನ್ನ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಯೋಜನೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವತ್ತು ಸಾಯಿಲ್ ಹೆಲ್ತ್ ಯಾವ ರೀತಿ ನಾವು ವ್ಯಕ್ತಿಯನ್ನ ಆರೋಗ್ಯನ ವಿಚಾರಣೆಯನ್ನ ಮಾಡುತ್ತೀವಿ ಪರೀಕ್ಷೆಯನ್ನ ಮಾಡ್ತೀವಿ ಆ ರೀತಿ ರೈತನ ಹೊಲದಲ್ಲಿರುವಂತಹ ಮಣ್ಣನ್ನು ಪರೀಕ್ಷೆಯನ್ನು ಕೂಡ ಮಾಡಬೇಕನ್ನುವಂಥದ್ದನ್ನ ಅಷ್ಟೇ ಅಲ್ಲ ರೈತರ ಖಾತೆಗೆ ನೇರವಾಗಿ ಪ್ರತಿ ವರ್ಷ 6,000 ರೂಪಾಯಿ ಸನ್ಮಾನಿಸಿದ ಮುಖ್ಯಮಂತ್ರಿಗಳು ಕೂಡ 4,000 ರೂಪಾಯಿ ಅದನ್ನ ಸೇರಿಸಿ ಇವತ್ತು ಪ್ರತಿಯೊಬ್ಬ ರೈತರ ಖಾತೆಗೆ 10,000 ರೂಪಾಯಿ ಕೊಡುವಂತ ಕೆಲಸ ರೈತ ಬೆಳೆದಂತ ಬೆಳೆಗಳಿಗೆ ಒಳ್ಳೆ ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ಸಿಗಬೇಕು ಬೀದನಗರದಲ್ಲಿ ಒಂದೇ ದಿನದಲ್ಲಿ ಬೀದಿನಾಯಿಯೊಂದು ಬೀದರ್ ನಗರದ ಹಾರೂರ್ಗಿರಿ ಕಮಾನ್ದಿಂದ ನಂದಿ ಕಾಲೋನಿ ನಾಯಕಮಾನ್ ಚೌಬರ ಗವಾನ್ ಚೌಕ್ ಮೊಹಮ್ಮದ್ ಗವಾನ್ ಮದರಸ್ ಸೇರಿದಂತೆ ಬೀದನಗರದ ಹೊಸ ಮತ್ತು ಹಳೆ ಪ್ರದೇಶದಲ್ಲಿ ಸುತ್ತಾಡಿ ಒಂದೇ ದಿನದಲ್ಲಿ ಸುಮಾರು 50-70 ಜನರಿಗೆ ಕಚ್ಚುವ ಮೂಲಕ ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸಿದೆ ಬೀದಿನಾಯಿ ಹಾವಳಿಯಿಂದ ಬೀದನಗರದ ಜನರು ಮನೆಯಿಂದ ಹೊರಬರಲು ಹೆದರುತ್ತಿದ್ದ ಈ ಕುರಿತು ವಿಶೇಷ ವರದಿ ನೋಡಿ ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಕನ್ನಡ ಪರ ಸಂಘಟನೆಯ ಮುಖಂಡ ಪೀಟರ್ ಚಿಟ್ಟುಗುಪ್ಪ ಅವರು ಮಾತನಾಡುತ್ತಾ ಬೀದನಗರದಲ್ಲಿ ಬೀದಿನಾಯಿಗಳ ಹಾವಳಿ ಹೆಚ್ಚಾಗಿದೆ ಬೀದಿನಾಯಿಗಳ ಹಾವಳಿಯಿಂದ ಬೀದನಗರದ ನಾಗರಿಕರು ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ ಎಂದರು ಏಕೆಂದರೆ ಯಾವ ದಿಕ್ಕಿನಿಂದ ನಾಯಿ ಬಂದು ಕಚ್ಚುತ್ತದೆ ಎಂಬ ಭಯದಿಂದ ಮಹಿಳೆಯರು ಹಾಗೂ ಮಕ್ಕಳು ಮತ್ತು ವಯೋವೃದ್ಧರು ಮನೆಯಿಂದ ಹೊರಗೆ ಕಾಲಿಡಲು ಬಿಚ್ಚಿ ಬಿಡುತ್ತಿದ್ದಾರೆ ಎಂದರು ಬೀದನಗರದಲ್ಲಿ ಒಂದು ದಿನದಲ್ಲಿ ಬೀದಿ ಕಪ್ಪು ಬಣ್ಣದ ನಾಯಿಯೊಂದು ಸರಿಸುಮಾರು 50-70 ಜನರು ಮಹಿಳೆಯರು ಮಕ್ಕಳು ಯುವಕರು ವಯೋವೃದ್ಧರು ಹಾಗೂ ನಾಗರಿಕರಿಗೆ ಕಚ್ಚಿದೆ ಈ ನಾಯಿ ಬೀದನಗರದ ಹಾರೂರ್ಗಿರಿ ಕಮ್ಮನ್ದಿಂದ ನಾಯಕಮ್ಮನ್ ನಾಯಕಮ್ಮನ್ದ ಬೀದನಗರದ ಹಳೆ ಪ್ರದೇಶದ ಅನೇಕ ಬಡಾವಣೆಗಳಲ್ಲಿ ಓಡಾಡಿ ಸಾರ್ವಜನಿಕರಿಗೆ ಕಚ್ಚಿದೆ ಎಂದರು ನಾಯಿ ಕಡಿತಗೊಳಗಾಗಿರುವ ಜನರಿಗೆ ಬೀದನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ ಆದರೆ ನಾಯಿ ಕಡಿತಗೊಳಗಾಗಿರುವ ಜನರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಸಿಗೆಗಳು ಇಲ್ಲದ ಕಾರಣ ನೆಲದ ಮೇಲೆ ಮಲಗಿಸಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ನಾಯಿ ಕಡಿತದಿಂದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಹೋಗಿರುವ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ವ್ಯವಸ್ಥೆ ಮಾಡಬೇಕು ಹಾಗೂ ನೆಲದ ಮೇಲೆ ಮಲಗಿರುವ ರೋಗಿಗಳನ್ನು ಹಾಸಿಗೆ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಬೀದರ್ ಜಿಲ್ಲೆ ಪ್ರಮುಖ ನಾಯಕರಾದ ಮನ್ಸೂರ್ ಖಾದ್ರಿ ಅವರು ಮಾತನಾಡುತ್ತಾ ಬೀದನಗರದಲ್ಲಿ ಒಂದೇ ಒಂದು ದಿನದಲ್ಲಿ ಬೀದಿನಾಯಿಯೊಂದು ಸುಮಾರು 50-70 ಬೀದನಗರದ ಅಮಾಯಕ ನಾಗರಿಕರಿಗೆ ಕಚ್ಚಿದೆ ಎಂದರು
ನಾಯಿ ಕಚ್ಚಿದವರು ಬೀದರ್ ನಗರದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಹೋಗಿದ್ದು ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಚ್ಚಿದ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಔಷಧ ಹಾಗೂ ಇಂಜೆಕ್ಷನ್ಗಳು ಸಹ ಲಭ್ಯವಿಲ್ಲ ಎಂದರು. ಬೀದರ್ ಲೋಕಸಭಾ ಸದಸ್ಯರು ಬೀದರ್ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಡಿತದ ಚಿಕಿತ್ಸೆಗೆ ಬೇಕಾಗಿರುವ ಔಷಧ ಮತ್ತು ಚುಚ್ಚುಮದ್ದುಗಳ ವ್ಯವಸ್ಥೆ ಮಾಡಿ ನಾಯಿ ಕಡಿತದಿಂದ ಈಗಾಗಲೇ ಭಯಭೀತರಾಗಿರುವ ಬೀದರ್ ನಗರದ ಅಮಾಯಕ ನಾಗರಿಕರಿಗೆ ಚಿಕಿತ್ಸೆ ಕೊಡಿಸಲು ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರಿ ಆಸ್ಪತ್ರೆಗೆ ವೈದ್ಯಾಧಿಕಾರಿಗಳಿಗೆ ತಾಕೀತು ಮಾಡಬೇಕೆಂದು ಆಗ್ರಹಿಸಿದರು. ಬೀದಿ ನಾಯಿ ಹಾವಳಿಯಿಂದ ಬೀದರ್ ನಗರದ ನಾಗರಿಕರು ಈಗಾಗಲೇ ಬೆಚ್ಚಿ ಬಿದ್ದಿದ್ದಾರೆ. ನಾಯಿ ಕಚ್ಚಿದ್ದಕ್ಕೆ ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತಿಲ್ಲ ಎಂದು ತಿಳಿದರೆ ಸಾರ್ವಜನಿಕರು ಮತ್ತಷ್ಟು ಗಾಬರಿ ಬೀಳುತ್ತಾರೆ ಎಂದರು. ಬೀದರ್ ನಗರಸಭೆ ಪೌರಯುಕ್ತರು ಬೀದಿ ನಾಯಿಗಳ ಉಪಟಳ ತಪ್ಪಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕು, ಬೀದಿ ನಾಯಿಗಳಿಗೆ ಕೊಲೆ ಮಾಡಬೇಕು, ಇಲ್ಲವೇ ಬೀದಿ ನಾಯಿಗಳನ್ನು ಹಿಡಿದು ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಬರಬೇಕು ಎಂದು ಆಗ್ರಹಿಸಿದರು. ಏನು ಹರಗೆರೆ ಕಮಾನಿಂದ ನಾಯಿ ಕಮಾನವರೆಗೆ ನಾಯಿ ಸುಮಾರು 50 ಜನಕ್ಕೆ ನಾಯಿ ಕಚ್ಚಿದೆ. ಇವತ್ತೇನದ ಅಂತಂದ್ರೆ ನಮ್ಮ ಸ್ಥಳೀಯ ಸಿ ಎಮ್ ಸಿ ಇವರು ಆಗಿರ್ಬೋದು ಏನು ಕಮಿಷನರು ಇವತ್ತು ಅವರು ಏನು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ, ಸುಮಾರು ಕಡೆ ಕಸದ ತೊಟ್ಟಿಗಳೇನು ಏನು ಬಿಸಾಕ್ತಾಯಿದ್ದಾರೆ ಅಲ್ಲಿ ಇಲ್ಲಿ ಏನು ಜನರುಗಳು ಇದಾಗ್ತದೆ, ಭಾಳಷ್ಟು ತೊಂದರೆ ಆಗ್ತಾಯಿಲ್ಲ ಜನರಿಗೆ. ಅಂಥ ಕಸದ ಫುಟ್ಪಾತ್ ಮೇಲೆ ಆಮೇಲೆ ಡಿವೈಡರ್ ಮೇಲೆ ಸುಮಾರು ಜನರು ಕಸ ಬಿಸಾಕ್ತಾಯಿದ್ದಾರೆ, ಅಲ್ಲಿ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಯಾರು ನಮ್ಮ ಸಿ ಎಮ್ ಸಿ ಸಾಹೇಬರು ಅವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಇವತ್ತು ನಮ್ಮ ಬೀದರ್ ಜಿಲ್ಲೆ ಭಾಳಷ್ಟು ಅಭಿವೃದ್ಧಿ ಹೊಂದಬೇಕಾಗಿದೆ, ಆದರೆ ಇದು ಒಂದು ಕಸದ ತೊಟ್ಟಿ, ಒಂದು ಬೀದರ್ ಜಿಲ್ಲೆಯ ಕಸದ ತೊಟ್ಟಿಯಾಗಿದೆ. ಯಾಕಂತಂದ್ರೆ ಸುಮಾರು ನಗರದಲ್ಲಿ ಅಲ್ಲಿಲ್ಲಿ ಕಸಗಳು ಬಿಸಾಕ್ತಾಯಿದ್ದಾರೆ. ಆ ಬಿಸಾಕ್ತಾ ಇದ್ದಾಗ ಆ ಕಸಗಳನ್ನು ಎತ್ತಲಕ್ಕೆ ಯಾರು ಅಲ್ಲಿ ಈ ವ್ಯಕ್ತಿಗಳು ಹೋಗ್ತಾಯಿಲ್ಲ ಸಿ ಎಮ್ ಸಿಲಿಂದ. ಅದಕ್ಕಾಗಿ ಇಲ್ಲಿನ ಸ್ಥಳೀಯ ಶಾಸಕರು ಮಾನ್ಯ ರಹೀಂ ಖಾನ್ ಸಾಹೇಬರೇ, ನೀವು ನಿಮಗೆ ಗೆದ್ದಿಸಿದ್ದೀವಿ, ಚುನಾವಣೆ ಬಂದಾಗ ನೀವು ಮನೆ ಮನೆಗೆ ತಿರುಗ್ತೀರಿ, ಇವತ್ತು ನಿಮ್ಗೆ ಗೆದ್ದ ಮೇಲೆ ಬೀದರಿಂದ ನೀವು ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ವಾಸ ಮಾಡ್ತೀರಿ, ಯಾವುದಾದ್ರು ಕಾರ್ಯಕ್ರಮ ಇದ್ದರೆ ಅಷ್ಟೇ ಬರ್ತೀರಿ ನೀವು. ಅದಕ್ಕಾಗಿ ನಾವು ಖಂಡಿಸ್ತೀವಿ, ಯಾಕಂದ್ರೆ ಇವತ್ತು ಆ 50 ಜನಕ್ಕೇನು ನಾಯಿ ಕಚ್ಚಿದೆ ಅದಕ್ಕಾಗಿ ಪರಿಹಾರ ಕೊಡಬೇಕು. ತಮ್ಮ ಶಾಸಕರ ಅನುದಾನದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿಂದ ಅನುದಾನ ಬಿಡುಗಡೆ ಮಾಡಿ ಅವರಿಗೆ 50 ಜನಕ್ಕೇನು ಇದು ಕೊಡ್ಬ 50 ಜನಕ್ಕೆ ಅನುದಾನ ಕೊಡಬೇಕಂತೇಳಿ ನಾನು ಮಾನ್ಯ ಶಾಸಕರ ರಹೀಂ ಖಾನ್ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೀನಿ. ಕಿ ಬೀದರ್ ಮೇ ಏಕ್ ಕುತ್ತೆನೆ ತಕರೀಬನ್ ಹರಗರಿ ಕಿ ಕಮಾನ್ ಸೆ ಲೇಕರ್ ನಂದಿ ಕಾಲೋನಿ ನಯಿ ಕಮಾನ್ ಚೌಬಾರಾ ನೂರ್ ಖಾನ್ ತಾಲೀಮ್ ಗೋಲಾ ಖಾನಾ ಮದರ್ಸಾ ಮೆಹಮೂದ್ ಗಾವಾನ್ ಗಾವಾನ್ ಚೌಕ್ ಮನ್ಯಾರ್ ತಾಲೀಮ್ ಇನ್ ತಮಾಮ್ ಏರಿಯೋ ಮೇ ಘೂಮ್ತೆ ಹುವೆ ತಕರೀಬನ್ 50 ಸೆ 70 ಲೋಗೋ ಕೋ ಜೊ ಹೈನಾ ಉಸ್ನೆ ಕಾಟ್ ದಿಯಾ ಆರ್ ಗೌರ್ಮೆಂಟ್ ಹಾಸ್ಪಿಟಲ್ ಕಿ ಹಾಲತ್ ಯೇ ಹೈ ಕಿ ಜಬ್ ಪೇಷಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಕೋ ಪಹುಂಚೆ ತೊ ಮೈ ದೇಖ್ ರಹಾ ಥಾ ಕಿ ವಹಾಂ ಪರ್ ನಾ ಪೇಷಂಟ್ಸ್ ಕೆ ಲಿಯೇ ಬರಾಬರ್ ಬೆಡ್ಸ್ ಅವೈಲೇಬಲ್ ಹೈ ನಾ ವಹಾಂ ಪರ್ ಉನ್ಕೆ ಟ್ರೀಟ್ಮೆಂಟ್ ಕೆ ಲಿಯೇ ಕೋಯಿ ಜಲ್ದಿ ಸೆ ಸುವಿಧಾ ವಹಾಂ ಪರ್ ಉಪಲಬ್ಧ ಹೈ. ವಹಾಂ ಪರ್ ಮೈ ದೇಖ್ ರಹಾ ಥಾ ಕಿ ಕುತ್ತೋ ಕೆ ಕಾಟನೆ ಕೆ ಜೊ ಇಂಜೆಕ್ಷನ್ ಹೋತೆ ಹೈ ಉಸ್ಕಿ ಭಿ ಖಿಲ್ಲತ್ ಮಹಸೂಸ್ ಕಿ ಜಾ ರಹೀ ಥಿ. ಫಿರ್ ಜ್ಯಾದಾ ಹಮಾರೇ ಬೋಲ್ನೆ ಪರ್ ಫಿರ್ ಕಹೀಂ ಸೆ ಕುತ್ತೋ ಕಾ ಇಂಜೆಕ್ಷನ್ ಮಂಗಾಯಾ ಗಯಾ. ಇಸ್ ತರಹ ವಹಾಂ ನಾ ಗೌರ್ಮೆಂಟ್ ಹಾಸ್ಪಿಟಲ್ ಕಿ ಹಾಲತ್ ಐಸಿ ಹೈ ಕಿ ಲೋಗೋ ಕೋ ವಕ್ತ ಪರ್ ಸುವಿಧಾ ದಿ ಜಾ ಸಕೆ ಆರ್ ಮ್ಯುನಿಸಿಪಾಲಿಟಿ ಕಾ ತೊ ಯೇ ಹಾಲ್ ಯೇ ಹೈ ಕಿ ಲೋಗೋ ಕಿ ಕೋಯಿ ಪರ್ವಾಹಿ ನಹಿ ಕರ್ತೆ. ಯೇ ಕುತ್ತೋ ಕೋ ತಹಫುಜ್ ದೇನೆ ವಾಲಿ ಜೊ ಎನ್ ಜಿ ಓ ಹೈ ಮೈ ಉನ್ಸೆ ಕಹನಾ ಚಾಹತಾ ಹೂಂ ಕುತ್ತೋ ಕಿ ಜಿಂದಗಿ ಇನ್ಸಾನ್ ಕಿ ಜಿಂದಗಿ ಸೆ ಜ್ಯಾದಾ ಕೀಮತಿ ನಹಿ ಹೈ. ಉನ್ಕಿ ಮತಹಫುಜ್ ಕಿ ತೊ ಬಾತ್ ಕರ್ ರಹೇ ಹೈ ಲೇಕಿನ್ ಉನ್ಸೆ ಜೊ ಇನ್ಸಾನೋ ಕೋ ತಕ್ಲೀಫ್ ಪಹುಂಚ ರಹಿ ಹೈ ಇನ್ಕೆ ತಹಫುಜ್ ಕಿ ಬಾತ್ ಕೌನ್ ಕರೇ. ಅವಾಮ್ ಕಿ ತರಫ್ ಸೆ ಜೀತ್ ಕರ್ ಆನೆ ವಾಲೆ ನುಮಾಯಿಂದೆ ವೋ ಚಾಹೆ ಎಮ್ ಎಲ್ ಎ ಹೋ ವೋ ಚಾಹೆ ಎಮ್ ಪಿ ಹೋ ವೋ ಚಾಹೆ ಎಮ್ ಎಲ್ ಸಿ ಹೋ ಜೊ ಹುಕೂಮತ್ ಮೇ ಬೈಠೆ ಹೈ ಉನ್ಕೋ ತೊ ಅವಾಮ್ ಕಿ ಕೋಯಿ ಫಿಕರ್ ಹಿ ನಹಿ ಹೈ ವೋ ಬಸ್ ಅಪ್ನೆ ಆಪ್ ಮೇ ಮಸ್ತ್ ಹೈ. ಮೈ ಸಮಜ್ತಾ ನಹಿ ಕಿ ಯೇ ಲೋಗ್ ಬೀದರ್ ಕೋ ಕಭಿ ಕಭಿ ಆತೆ ಹೈ ಜಬ್ ಬಿ ಬೀದರ್ ಕೋ ಆತೆ ಹೈ ಉನ್ಕೆ ಆನೆ ಕಾ ಇಂಟಿಮೇಷನ್ ಮಿಲ್ತಾ ಹೈ ಸಾಬ್ ಆಜ್ ಬೀದರ್ ಮೇ ಹೈ ಸಾಬ್ ಬೀದರ್ ಕೆ ಅಗರ್ ಆಪ್ ನುಮಾಯಿಂದೆ ಹೈ ತೊ ಬೀದರ್ ಮೇ ರಹಕರ್ ಅವಾಮ್ ಕಿ ತಕ್ಲೀಫೋ ಕೋ ದೇಖಿಯೇ. ಆಪ್ ಅಗರ್ ಬೆಂಗಳೂರ್ ಮೇ ಔರ್ ದಿಲ್ಲಿ ಮೇ ಬೈಠಕರ್ ಜೊ ಹೈ ನಾ ಅಪ್ನಾ ಆಯಶ್ ಕರ್ತೆ ರಹೆಂಗೆ ತೊ ಯಹಾಂ ಕೆ ಲೋಗೋ ಕೆ ಮಸಾಯಿಲ್ ಕೋ ದೇಖ್ನೆ ವಾಲಾ ಕೌನ್ ಹೋಗಾ. ವಚನ ಟ್ರೈನಿಂಗ್ ಸೊಲ್ಯೂಷನ್ ಅಲ್ಲಮ ಪ್ರಭು ಎಸ್ ನಾವತಗಿರಿ ಅವರ ನೇತೃತ್ವದಲ್ಲಿ ಬೀದರ್ ನಗರದ ಹೊರವಲಯದ ಚಿಟ್ಟಾ ಹೌಸಿಂಗ್ ಬೋರ್ಡ್ ಹತ್ತಿರ ನಡೆದ ವಚನ ಎನ್ಕ್ಲೇವ್ ಆರಂಭೋತ್ಸವ ಹಾಗೂ 70 ಜನ ಸದಸ್ಯರಿಗೆ ನಿವೇಶನ ಹಂಚಿಕೆ ಸಮಾರಂಭ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಮಠಾಧೀಶರು, ಪೂಜ್ಯರು, ಶರಣರು, ಕನ್ನಡ ಪರ ಸಂಘಟನೆ ಮುಖಂಡರು ಭಾಗವಹಿಸಿ ಅಲ್ಲಮ ಪ್ರಭು ಎನ್ ನಾವತಗಿರಿ ಅವರು ಕಾಯಕದೊಂದಿಗೆ ದಾಸೋಹ ಮಾಡುವ ಮೂಲಕ ಬಸವಣ್ಣನವರ ಕನಸು ನನಸು ಮಾಡುತ್ತಿರುವ ಬಗ್ಗೆ ಗುಣಗಾನ ಮಾಡಿದರು.
ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಹುಲಸೂರು ಮಠದ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಮಾತನಾಡುತ್ತಾ ಅಲ್ಲಮ್ಮ ಪ್ರಭು ನಾವದಗಿರಿ ಅವರು ಕಾಯಕದೊಂದಿಗೆ ದಾಸೋಹ ಮಾಡುತ್ತಾ ಅಣ್ಣ ಬಸವಣ್ಣನವರ ಕನಸು ನನಸು ಮಾಡುತ್ತಿದ್ದಾರೆ. ಇವರ ಈ ಕಾರ್ಯ ಶ್ಲಾಘನೀಯ ಎಂದರು. ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಚಂಚಟ್ಟಿ ಅವರು ಮಾತನಾಡುತ್ತಾ ಅಲ್ಲಮ್ಮ ಪ್ರಭು ನಾವದಗಿರಿ ಅವರು ವಚನ ಎನ್ಕ್ಲೇವ್ ಮೂಲಕ 70 ಜನ ಸದಸ್ಯರಿಗೆ ನಿವೇಶನ ಹಂಚಿಕೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಕಳೆದ 10 ವರ್ಷಗಳಿಂದ ಕಾಯಕ ಮಾಡುತ್ತಾ ಬೀದರ್ ಜಿಲ್ಲೆಯ ಉದ್ಯಮಿಯಾಗಿ ಬೆಳೆಯಲು ಅನೇಕ ಸಂಕಷ್ಟಗಳು ಎದುರಿಸಿದ್ದಾರೆ. ಎಲ್ಲವನ್ನು ಮೆಟ್ಟಿ ನಿಂತು ಇಂದು ಈ ಮಟ್ಟಕ್ಕೆ ಬೆಳೆದು ಕಾಯಕದೊಂದಿಗೆ ದಾಸೋಹ ಮಾಡುತ್ತಿರುವ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಕಾಯಕ ಜೀವಿ ಎನಿಸಿಕೊಂಡಿದ್ದಾರೆ ಎಂದರು. ಭಾರತೀಯ ಸ್ಟೇಟ್ ಬ್ಯಾಂಕಿನ ಅಧಿಕಾರಿಯೊಬ್ಬರು ಮಾತನಾಡುತ್ತಾ ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳಬೇಕು ಎಂಬುದು ಪ್ರತಿಯೊಬ್ಬ ಮನುಷ್ಯನ ಕನಸಾಗಿರುತ್ತದೆ. ಜನರ ಕನಸು ನನಸು ಮಾಡುತ್ತಿರುವ ಅಲ್ಲಮ್ಮ ಪ್ರಭು ನಾವದಗಿರಿಯವರ ಕಾರ್ಯ ಪ್ರಶಂಸನೀಯ ಎಂದರು. ಅಲ್ಲಮ್ಮ ಪ್ರಭು ಎಸ್ ನಾವದಗಿರಿ ಅವರು ಮಾತನಾಡುತ್ತಾ ವಚನ ಎನ್ಕ್ಲೇವ್ ಆರಂಭ ಮಾಡಿ 10 ವರ್ಷಗಳು ಪೂರ್ಣಗೊಂಡಿವೆ. 11ನೇ ವರ್ಷಾಚರಣೆ ನಿಮಿತ್ತ ವಚನ ಟ್ರೇಡರ್ಸ್ನ 70 ಜನ ಸದಸ್ಯರಿಗೆ ನಿವೇಶನ ವಿತರಣೆ ಮಾಡಲಾಗುತ್ತದೆ ಎಂದರು. ಮುಂಬರುವ ದಿನಗಳಲ್ಲಿ ಸುಮಾರು 500 ಜನರಿಗೆ ನಿವೇಶನ ಹಂಚಿಕೆ ಮಾಡುವ ಗುರಿ ಇದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಶರಣಶಂಕರ ಪಾಟೀಲ್ ಜಹೀರಾಬಾದ್ ಸೇರಿದಂತೆ ವಚನ ಟ್ರೇಡರ್ಸ್ನ ಸದಸ್ಯರು ಅಲ್ಲಮ್ಮ ಪ್ರಭು ಎಸ್ ನಾವದಗಿರಿ ಅವರ ಪರಿವಾರದವರು ಸ್ನೇಹಿತರು ಬಂಧು ಮಿತ್ರರು ಇದ್ದರು. ಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಮ್ಯಾಪ್ ಅನ್ನೋದು ಇಲ್ಲಿ ಆ ಥರ ಮನೆಗಳನ್ನ ಕಟ್ಟಬಾರದು ಅಂತಕೊಂಡು ಅಲ್ಲಂಪ್ರಭರ ಉದ್ದೇಶ. ಇಲ್ಲಿ ಎಂಥ ಮನೆಗಳಿರ್ಬೇಕಂದ್ರೆ ಆ ಮನೆಯೊಳಗೆ ಮನೆಯೊಳಗೆ ಇರಬೇಕು ಅಂತ, ಮನೆಯೊಳಗೆ ಮನೆಯೊಳಗೆ ಇರುವಂತ ಮನೆಗಳನ್ನ ಚಪ್ಪಾಳೆ ತಟ್ಟಿಯಾಗಿ ನೆನೆಸಿ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಸ್ಥಾನವನ್ನು ವಹಿಸಿರುವಂತಹ ಶರಣರಾದ ಶಿವಸ್ವಾಮಿ ಚಿನ್ಕೇರ ಅವರಿಗೆ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಹೇಳಿರತಕ್ಕಂಥ ಕಾಯಕವೇ ಕೈಲಾಸ ತತ್ವದ ತಳೆಹದಿಯ ಮೇಲೆ ತಾನು ಒಬ್ಬನೇ ದುಡಿಯದೆ ಎಲ್ಲ ಶರಣರ ದುಡಿಮೆಯ ಫಲದಿಂದ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಜನಮೆಚ್ಚುಗೆಯನ್ನು ಪಡೆದು ಎಲ್ಲರಿಗೆ ಅನುಕೂಲ ಆಗಲಿನತಕ್ಕಂಥ ಒಂದು ಉದ್ದೇಶವನ್ನಿಟ್ಟುಕೊಂಡು ತನ್ನ ಶಕ್ತಿಯನ್ನು ಮೀರಿ ಸೇವೆಯನ್ನು ಸಲ್ಲಿಸತಕ್ಕಂಥ ಈ 21ನೇ ಶತಮಾನದಲ್ಲಿ ಒಬ್ಬ ಯುವಕ ತರುಣ ಉದ್ಯೋಗಿ ಕಾಯಕವನ್ನು ನಂಬಿ ಬದುಕತಕ್ಕಂಥ ವ್ಯಕ್ತಿ ಶಕ್ತಿ ಯಾರಿದ್ದರೆ ನಮ್ಮ ಅಲ್ಲಂಪ್ರಭು ನಾವದಿಗೇರಿಯವರು. ಈ ಅಲ್ಲಂಪ್ರಭು ನಾವದಿಗೇರಿಯವರ ಬಗ್ಗೆ ಒಂದು ಮಾತನ್ನು ಹೇಳ್ತಿದ್ದೇನೆ. ನಾನು ಹಲವಾರು ವರ್ಷಗಳಿಂದ ಅವರ ಜೊತೆ ನಿಕಟವಾದಂಥ ಸಂಪರ್ಕದ, ಆದರೆ ಅವರು ಮಾಡತಕ್ಕಂಥ ಉದ್ಯೋಗ ಕೇವಲ ತನ್ನಗೋಸ್ಕರವಲ್ಲ, ಅದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಲಿರತಕ್ಕಂಥ ಶರಣರ ಕನಸನ್ನಿಟ್ಟುಕೊಂಡು ಮಾಡತಕ್ಕಂಥ ಒಂದು ಸೇವೆ. ಇದೊಂದು ಅದ್ಭುತವಾದಂಥ ನಿಸರ್ಗದ ಒಂದು ರಮಣೀಯ ಸ್ಥಳದಲ್ಲಿ ಇವತ್ತು 70 ಮನೆಗಳನ್ನು ಕಟ್ಟಿ ಎಲ್ಲರಿಗೂ ಹಂಚತಕ್ಕಂಥ ಕೆಲಸ ಏನು ಮಾಡ್ತಿದ್ದಾನೆ. ಇದು ನಾವು ನೀವೆಲ್ಲರೂ ಮೆಚ್ಚತಕ್ಕಂಥ ಕೆಲಸ. ಈ ಕೆಲಸ ಯಶಸ್ವಿಯಾಗಲಿ ಒಳ್ಳೆಯದಾಗಲಿ ಅಂಥೇಳಿ ಬಸವಾದಿ ಶರಣರಲ್ಲಿ ಬೇಡಿಕೊಂಡು ಎರಡು ಇಲ್ಲಿ ಸುಮಾರು ಅಂದರೆ ಆರಂಭದಲ್ಲಿ ಒಂದು 500 ಮನೆಗಳನ್ನು ಕಟ್ಟುವಂಥ ಬಹು ದೊಡ್ಡ ಕನಸನ್ನು ಗುರಿಯನ್ನು ಇಟ್ಕೊಂಡಂಥ ಒಬ್ಬ ವ್ಯಕ್ತಿ ಇವತ್ತು ಆ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದು ನಿಜವಾಗ್ಲೂ ಭಾಳ ಅಭಿಮಾನದ ಸಂಗತಿ ಮತ್ತು ನಮಗಷ್ಟೇ ಸಂತೋಷ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ
ಬಹುಬೇಗವನ್ನು ನಾವೆಲ್ಲರೂ ಸಹ ಭಾಳ ದೊಡ್ಡವರಾಗಬೇಕು ಭಾಳ ದೊಡ್ಡ ಶ್ರೀಮಂತರಾಗಬೇಕು ಅಂತ ಹೇಳಿ ದುಡ್ಡು ಇವತ್ತೆಲ್ಲರೂ ಗಳಿಸ್ತಾ ಇದ್ದೀವಿ. ಆದರೆ ವಾಮ ಮಾರ್ಗದಲ್ಲಿ ನಮ್ಮ ಯುವಕರಿಗೆ ಹೋಗೋದನ್ನು ನೋಡ್ತಾ ಇದ್ದೀವಿ. ಆದರೆ ಯಾವಾಗೋ ನಿಷ್ಠೆ ಮತ್ತು ಪ್ರಾಮಾಣಿಕ ಜೊತೆಗೆ ನಮ್ಮ ಬಸವಾದಿ ಶರಣರ ವಿಚಾರಗಳನ್ನು ಬದುಕಿನಲ್ಲಿ ಸಹ ಅಳವಡಿಸಿಕೊಂಡ ಮೂಲಕ ಕಾಯಕದ ಜೊತೆಗೆ ಒಂದು ದಾಸೋಹದ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ಇಂಥ ಒಂದು ಬಹುದೊಡ್ಡ ಕಾರ್ಯಕ್ಕೆ ಇವತ್ತು ಇಳಿದಿರುವಂಥ ನಿಜವಾಗ್ಲೂ ಭಾಳ ಹೆಮ್ಮೆ ಮತ್ತು ನನಗೂ ಅಷ್ಟೇ ಗೌರವ ಆಗುತ್ತೆ. ಯಾಕಂದ್ರೆ ನಂದೊಬ್ಬ ಸ್ನೇಹಿತರು ಬಹುಶಃ ಇದಕ್ಕೆಲ್ಲ ಪ್ರೇರಣೆ ಇಷ್ಟೇ ಅನ್ನಿಸ್ತು. ನಾನು ಭಾಳ ಸಣ್ಣದ ಇಬ್ಬರು ಜೊತೆ ಜೊತೆಗೆ ಓಡಾಡ್ತಿದ್ವಿ, ಭಾಳ ಸಲ ಅಲ್ಲಲ್ಲಿ ಕೊಂಕು ಮಾತ್ರ ನಾವು ಕೇಳ್ತಿದ್ವಿ, ಇವನ ಕೈಯಲ್ಲಿ ಏನಾಗುತ್ತೆ, ಇದು ನಿನ್ನಿಂದ ಸಾಧ್ಯನಾ, ಈ ಯೋಗ್ಯತೆ ಇವ್ರಿಗೆ ಇರಬಹುದಾ ಅಂತೇಳಿ ಇವೆಲ್ಲಗಳನ್ನು ತನ್ನ ಮೆಟ್ಟಿಲುಗಳಾಗಿಟ್ಕೊಂಡು ಒಂದೊಂದು ಒಂದೊಂದು ಇದಾಗಿ ಇವತ್ತು 10ನೇ ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಭಾಗದಲ್ಲಿ ಬಹು ದೊಡ್ಡ ಯಶಸ್ವಿ ಉದ್ಯಮವಾಗಿ ಇವತ್ತು ವಚನ ಎಂಟರ್ಪ್ರೈಸಸ್ ಬೆಳೀತಾ ಇದೆ. ಅದರ ಪಾಲುದಾರರಿಗೂ ಮತ್ತು ಅದರೆಲ್ಲ ನಾನು ಎಲ್ಲ ಷೇರು ಸದಸ್ಯರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಬಹುಶಃ ಇಂಥ ಒಂದು ಬಹಳ ಸುಂದರವಾದ ಮತ್ತು ಒಂದು ಯಶಸ್ವಿಯಾದ ಕಾರ್ಯಕ್ರಮದ ಇಂಥ ಒಂದು ಸಂಭ್ರಮದಲ್ಲಿ ಇವತ್ತು ನಾವೆಲ್ಲರೂ ಸಹ ಭಾಗವಹಿಸಿದ್ವಿ. ಅಂಥ ಸ್ನೇಹಿತ ಬರೋ ದಿನಗಳಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಇಂಥ ಯೋಜನೆಗಳನ್ನು ಶುರು ಮಾಡಿದ್ದೇವೆ. ಇದು ಕರ್ನಾಟಕದಾದ್ಯಂತ ಬೆಳೆಯಲಿ, ಬಹಳ ಯಶಸ್ವಿಯತೆಗೆ ಬಹಳ ಉತ್ತುಂಗಕ್ಕೆ ಏರಲಿ ಅಂತಕ್ಕಂಥ ಶುಭಾಶಯ. ಇವತ್ತು ವಚನ ಟ್ರೇಡಿಂಗ್ ಸಂಸ್ಥೆ ವತಿಯಿಂದ ಈ ಒಂದು 70 ಮನೆ ನಿವೇಶನ ಒಂದು ಹಂಚ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಖುಷಿಯ ಇದು ಒಂದು ಸಂಭ್ರಮ. ಎಲ್ರಿಗೂ ಜೀವನದಲ್ಲಿ ಒಂದು ಕನಸಿನ ಮನೆ ಮಾಡಬೇಕು ಅಂತ ಆಸೆ ಇರ್ತದೆ. ಆ ಕನಸನ್ನು ನನಸಾಗಿ ವಚನ ಟ್ರೇಡಿಂಗ್ ಮಾಡ್ತಾ ಇದೆ. ನನ್ನ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ, ನನ್ನ ವತಿಯಿಂದ ಮತ್ತು ನಮ್ಮ ಎಲ್ಲ ಇಲ್ಲಿ ನಿಂತ ಸದಸ್ಯರಿಗೆ, ಇಲ್ಲಿ ಬಂದಿರೋ ಕಾರ್ಯಕ್ರಮದವರಿಗೆ ಎಲ್ರಿಗೂ ಅಭಿನಂದಿಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಂತ ಶ್ರೀ ಗುರುಬಸವ ಲಿಂಗನವರಿಗೆ ಕೇಳ್ಕೊತೀನಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಜನರ ಒಂದು ಆರ್ಥಿಕ ಮಟ್ಟದ ಸುಧಾರಣೆಯ ಧ್ಯೇಯೋದ್ದೇಶದೊಂದಿಗೆ ನಮ್ಮ ಈ ಒಂದು ವಚನ ಎಂಟರ್ಪ್ರೈಸ್ ಹುಟ್ಟಿಕೊಂಡು ಸುಮಾರು 11 ವರ್ಷಗಳಾಯಿತು. ಈ 11ನೇ ವರ್ಷದ ಶುಭ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರಿಗೆ ನಿವೇಶನಗಳನ್ನು ರೆಡಿ ಮಾಡಿಕೊಡ್ತಕ್ಕಂಥ ಒಂದು ಹೊಸ ಯೋಜನೆ ವಚನ ಎನ್ಕ್ಲೇವ್ ಅಂಥೇಳಿ ಅದರ ಇವತ್ತು ಶುಭಾರಂಭ ಆರಂಭೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ರಿಗೂ ಶರಣಾರ್ಥಿ. ನಮ್ಮ ಭಾಗದ ಜನರಿಗೆ ಒಂದು ಗುಣಮಟ್ಟದ ನಿವೇಶನಗಳನ್ನು ಅತಿ ಕಡಿಮೆ ದರದಲ್ಲಿ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಸುಮಾರು 500 ನಿವೇಶಗಳನ್ನು ಮಾಡಿ ನಮ್ಮೆಲ್ಲ ಸದಸ್ಯರಿಗೆ ಹಂಚಬೇಕನ್ನುವಂಥ ಒಂದು ಮಹಾದಾಸೆ. ನಮ್ಮ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದವರಿಗೆ ಒಂದು ಒಳ್ಳೆಯ ಲಾಭಾಂಶ, ಅದರ ಜೊತೆಗೆ ಒಳ್ಳೆಯ ಪರಿಸರದಲ್ಲಿ ನಮ್ಮೆಲ್ಲ ಸಂಸ್ಥೆಯ ಸದಸ್ಯರಿಗೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವರು ಒಂದು ಸಮೃದ್ಧಿ ಹಾಗೂ ಸಂಸ್ಕೃತಿ ಭರಿತವಾಗಿರ್ತಕ್ಕಂಥ ಒಂದು ಪ್ರದೇಶ ವಾತಾವರಣವನ್ನು ನಿರ್ಮಾಣ ಮಾಡಿ ಅವರೆಲ್ಲರಿಗೂ ಒಂಥರ ಶಾಂತಿ ಸಮಾಧಾನದಿಂದ ಒಂದು ಒಳ್ಳೆಯ ಜೀವನ ನಡೆಸಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡು ಈ ಕನಸಿನ ಯೋಜನೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಮರ್ ಕಳ್ಳಿಗುಡ್ಡ ಅವರ ಸಂಪಾದಕದಲ್ಲಿ ಆರ್ಟಿಐ ಮಾಹಿತಿ ಕನ್ನಡ ಪಾಕ್ಷಿಕ ಪತ್ರಿಕೆ ಬಿಡುಗಡೆ ಸಮಾರಂಭ ಬೀದರ್ ನಗರದ ಹೋಟೆಲ್ ಕೃಷ್ಣ ರೆಸಿಡೆನ್ಸಿ ಸಂಭಾಗಣದಲ್ಲಿ ನಡೆಯಿತು. ಭಾಲ್ಕಿ ತಾಲೂಕಿನ ಶಿವಣಿ ಹಾಗೂ ಹಲ್ಬರ್ಗ ರಾಜೇಶ್ವರ ವಿರಕ್ತ ಮಠದ ಪರಮ ಪೂಜ ಶ್ರೀ ಹಾವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪಾಕಿಕ್ಷ ಪತ್ರಿಕೆ ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಲ್ಬರ್ಗ ಮಠದ ಪರಮ ಪೂಜ ಶ್ರೀ ಹಾವಲಿಂಗೇಶ್ವರ ಮಹಾಸ್ವಾಮಿಗಳು ಮಾತನಾಡುತ್ತಾ, ಪತ್ರಿಕೆಗಳು ಸಮಾಜದ ಜೀವಳವಾಗಿದೆ, ಪತ್ರಿಕೆಗಳು ಸಮಾಜಮುಖಿ ವರದಿಗಳು ಪ್ರಕಟಿಸಬೇಕು ಎಂದರು. ಯಾವ ವರದಿಯಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂತಹ ವರದಿಗಳು ಪ್ರಕಟಿಸಬೇಕು ಎಂದರು. ಅಂಧಕಾರದಲ್ಲಿರುವ ಸಮಾಜದ ಜನರನ್ನು ಬೆಳಕು ಪತ್ರಿಕೆಗಳು ತೋರಿಸಬೇಕು ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಬೀದರ್ ಜಿಲ್ಲಾ ಅಧ್ಯಕ್ಷರ ಅಶೋಕ್ಕುಮಾರ್ ಕರಂಜಿಯವರು ಮಾತನಾಡುತ್ತಾ, ತನಿಖಾ ಪತ್ರಕರ್ತರಿಗೆ ಬೆದರಿಕೆಗಳು ಬರುತ್ತವೆ, ತನಿಖಾ ಪತ್ರಕರ್ತರು ನಿರ್ಭಯ ಹಾಗೂ ನಿಷ್ಪಕ್ಷಪಾತವಾಗಿ ವರದಿಗೆ ಮಾಡಬೇಕು, ವರದಿ ಓದಿ ಯಾರಾದರೂ ಬೆದರಿಕೆ ಹಾಕಿದರೆ ಕೂಡಲೇ ಅವರು ಸಂಘಕ್ಕೆ ಅಥವಾ ಪೊಲೀಸರಿಗೆ ಸಂಪರ್ಕಿಸಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಸಂಪಾದಕರಾದ ಅಮರ್ ಕಳ್ಳಿಗುಡ್ಡ, ಉಪ ಸಂಪಾದಕ ರವಿಶಂಕರ್ ಚಲ್ಲೂರ್, ಸಲಹೆಗಾರ ಮುತ್ತು ಮಪ್ಪಯ್ಯನವರು, ರಮೇಶ್ ಚಿದ್ರಿ, ಗಣೇಶ್ ಪಾಟೀಲ್, ಗಿರೀಶ್ ಬಿರದರ್, ಪಿಎಸ್ಐ ಶ್ರೀಮತಿ ಯಶೋಧ ಕಟಿಕೆ, ಸಾಹಿತಿ ಶ್ರೀಮತಿ ಕುಸುಮ ಹತ್ಯಾಳ್, ಶ್ರೀಮಂತ್ ಸಪಟೆ, ದಿಲೀಪ್ ದೊಡ್ಮನಿ, ಸಂಜು ಜಾಧವ್, ಶಿವರಾಜ್ ಸಪಟೆ ಸೇರಿದಂತೆ ಇತರರಿದ್ದರು. ಮೇಜರ್ ಆಗಿ ಬಡ್ತಿ ಪಡೆದಕ್ಕಾಗಿ ವೇದಿಕೆ ಮುಖ್ಯನ ಅವರಿಗೆ ಸನ್ಮಾನಿಸ್ತಾರೆ. ದಯವಿಟ್ಟು ವೇದಿಕೆಗಳು ಬರಬೇಕು. ಇವಾಗ
ನಾವು ಕಂಟಿನ್ಯೂ ಆಗಿ ಆ ಪತ್ರಿಕೆಯಲ್ಲಿ ಸರ್ಬರಾಜು ಮಾಡಬೇಕಂತೇಳಿ ಪತ್ರಿಕೆ ಅಂದ್ರೆ ಏನು ಅಂತ ನಾವು ಮೊದಲು ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ, ಆಲೋಚನೆ ಮಾಡಬೇಕಾಗಿದೆ. ಬಹುಶಃ ಕೆಲವೊಂದು ಪತ್ರಿಕೆಯನ್ನ ನಾವು ನೋಡ್ತಾ ಇದ್ದೇವೆ, ಬಹುಶಃ ನಮ್ಮ ಮಟ್ಟದ ಕಾರ್ಯಕ್ರಮಗಳಾಗಲಿ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಏನಾದರೂ ಒಳ್ಳೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಮಹತ್ವ ಕೊಟ್ಟು ಒತ್ತು ಕೊಟ್ಟು ಸ್ವಲ್ಪ ಪತ್ರಿಕೆ ಮುಖಾಂತರವಾಗಿ ಈ ಸಮಾಜಕ್ಕೆ ತಲುಪಿಸುವಂತ ಒಂದು ಕೆಲಸ ಮಾಡಿ ಅಂತ ಹೇಳಿದ್ರೆ ಅವನು ಮೊದಲು ಕೈ ಚಾಚಲು ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ ಪತ್ರಿಕೆ ಪತ್ರಿಕೆ ಅಂದ್ರೆ ಈ ಸಮಾಜದ ಒಂದು ಜೀವಾಣು ಜೀವ. ಎಲ್ಲಿ ಅಂಧಕಾರ ಇದೆ ಕೆಟ್ಟದಿದೆ ಅದನ್ನ ಈ ಸಮಾಜದಿಂದ ತೆಗೆದುಹಾಕಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಅದ್ಭುತ ಶಕ್ತಿ ಅದಕ್ಕಿದ್ರೆ ಕೇವಲ ಪತ್ರಿಕೆಗೆ ಮಾತ್ರ ಇದೆ. ಪ್ರತಿಯೊಂದು ಪತ್ರಿಕೆ ಸಮಾಜ ಮುಖಿಯಾಗಿರಬೇಕು, ಮತ್ತೆ ಸಮಾಜದಲ್ಲಿ ಯಾವುದು ಒಳ್ಳೆಯದು ಕೆಟ್ಟದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ನಾವು ಆ ಪತ್ರಿಕೆಯಲ್ಲಿ ಹಾಕಿದ್ದೆ ಆಯ್ತಂದ್ರೆ ನಿಮ್ಮ ಪತ್ರಿಕೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಪತ್ರಿಕಾರರೆಲ್ಲರೂ ಯಾರು ಸುದ್ದಿ ಮಾಡ್ತಾರೋ ನಿಷ್ಪಕ್ಷಪಾತವಾಗಿ ಅವರನ್ನ ಸಗಣವನ್ನು ಒಳಗೆ ಹೊರಗೆ ತೆಗೆದಂತೆ ಕೆಲಸ ಮಾಡ್ತಾರೆ ಆ ಮನುಷ್ಯನಿಗೆ ಈ ಸಮಾಜದಲ್ಲಿ ಇರೋದು ಬಹಳ ಕಷ್ಟವಾಗಿದೆ. ಉದಾಹರಣೆ ತಾವು ನೋಡಿರ್ಬೋದು ನಮ್ಮ ರಿಪಬ್ಲಿಕ್ ಭಾರತ ಪತ್ರಿಕೆ ಅರ್ನಾಬ್ ಗೋಸ್ವಾಮಿ ಅಂತ ಸ್ವಲ್ಪ ಬಹಳ ಓವರ್ ಸ್ಪೀಡು ಅಷ್ಟು ಓವರ್ ಸ್ಪೀಡ್ ಇರಬಾರ್ದು, ಸ್ವಲ್ಪ ಆದಷ್ಟು ಫ್ಲೋ ಮಟ್ಟಿಗೆ ಹೋಗಬೇಕು, ಸ್ಪೀಡ್ ಸ್ವಲ್ಪ ಸ್ವಲ್ಪ ಆಗಿ ಹೋಗ್ತಾ ಇರಬೇಕು. ಆದರೆ ಅವರು ಸಡನ್ಲಿ ಆಗ್ಬಿಡ್ತಾರೆ. ಕೃಷಿ ಇಲಾಖೆಯ ಹಿರಿಕಿರಿ ಎಲ್ಲ ಅಧಿಕಾರಿಗಳೊಂದಿಗೆ ತಾವೇ ಖುದ್ದು ರೈತರ ಜಮೀನಿಗೆ ರೈತರ ಬಳಿಗೆ ಬಂದು ನಡೆಸಿದ ರೈತರೊಂದಿಗೆ ಸಂವಾದ. ಜೋಳದ ಹೊಲದಲ್ಲಿ ಧ್ವನಿವರ್ಧಕ ಹಾಗೂ ಹೊಳೆಯುವ ರಿಬ್ಬಿನ್ ಕಟ್ಟುವ ಮುಖಾಂತರ ಹಕ್ಕಿ ಓಡಿಸುವ ಕಬ್ಬಿಣಗಾಣದ ಚಟುವಟಿಕೆಯಂತಹ ವಿಭಿನ್ನ ಕ್ಷೇತ್ರ ಭೇಟಿ ಚಟುವಟಿಕೆಗಳ ಮೂಲಕ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರಿಂದ ಬೀದರ್ ಜಿಲ್ಲೆಯಲ್ಲಿ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಿನ್ನೆ ಬೆಳಗ್ಗೆ 8:20ರಿಂದಲೇ ಕಾರ್ಯಕ್ರಮಗಳನ್ನು ಆರಂಭಿಸಿದ ಕೃಷಿ ಸಚಿವರು, ಪಶುಸಂಗೋಪನೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್, ಸಂಸದರಾದ ಭಗವಂತ ಕುಬಾರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಿರ್ಮಲ ಮನಗೋಪಳೆ ಸೇರಿದಂತೆ ಇನ್ನಿತರ ಜನಪ್ರತಿನಿಧಿಗಳೊಂದಿಗೆ ಮತ್ತು ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸತತ 8 ಗಂಟೆಗಳ ಕಾಲ ಕೃಷಿಗೆ ಸಂಬಂಧಿಸಿದ ನಾನಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಪ್ರತಾಪ್ ನಗರದಲ್ಲಿ ಸರ್ಕಾರಿ ನೌಕರರ ಭವನ ಹತ್ತಿರದಲ್ಲಿ ನೂತನವಾಗಿ ನಿರ್ಮಿಸಿರುವ ರೈತ ಸಂಪರ್ಕ ಕೇಂದ್ರವನ್ನು ಬೆಳಗ್ಗೆ ಉದ್ಘಾಟಿಸಿದ ಬಳಿಕ ಸಚಿವರು ಬೀದರ್ ಜಿಲ್ಲೆಯ ಬಸವಕರ್ಣ ತಾಲೂಕಿನ ಧನುರ್ಕೆ ಗ್ರಾಮದತ್ತ ಪ್ರಯಾಣ ಬೆಳೆಸಿ ಧನುರ್ಕೆ ಮತ್ತು ಮುಸ್ತಾಪುರ ಗ್ರಾಮಗಳ ವ್ಯಾಪ್ತಿಯ ವಿವಿಧ ರೈತರ ಜಮೀನಿಗೆ ಖುದ್ದು ತೆರಳಿ ಆ ರೈತರು ಕೃಷಿಯಲ್ಲಿ ತೋರಿದ ಯಶೋಗಾಥೆಯನ್ನು ಕಂಡು ಸಂತಸ ವ್ಯಕ್ತಪಡಿಸಿದರು. ಧನುರ್ಕೆ ಗ್ರಾಮದಿಂದ ಕ್ಷೇತ್ರ ಭೇಟಿ ಆರಂಭಿಸಿದ ಸಚಿವರು ಧನುರ್ಕೆ ಗ್ರಾಮ ವ್ಯಾಪ್ತಿಯ ವಿವಿಧ ರೈತರ ಜಮೀನುಗಳಿಗೆ ಸಂಚರಿಸಿ ಆಯಾ ಕಡೆಗಳಲ್ಲಿನ ಕಬ್ಬಿನ ಬೆಲೆಯ ಎಸ್ಎಸ್ಐ ಮಾದರಿಯ ನಾಟಿ, ಹನಿ ನೀರಾವರಿ ಘಟಕ ಅಳವಡಿಕೆ, ಕಬ್ಬಿನ ಬೆಳೆಯಲ್ಲಿ ನೀರಿನಲ್ಲಿ ಕರಗುವ ನೀರ ರಸಗೊಬ್ಬರ ಸಿಂಪರಣೆ, ಗೋಧಿ ಬೆಳೆಯಲ್ಲಿ ಕಾರ್ಬನ್ಸ್ ಹಾರ್ವೆಸ್ಟರ್ ಮೂಲಕ ರಾಶಿ ಮಾಡುವ, ಕಬ್ಬಿನ ಬೆಳೆಗೆ ಜಿಮ್ಸ್ ಮತ್ತು ಸಾವಯವ ಗೊಬ್ಬರ ಹಾಕುವುದರ ಜೊತೆಗೆ ಮಣ್ಣು ಎರಿಸುವ ಚಟುವಟಿಕೆಗಳ ಕ್ಷೇತ್ರ ಕಾರ್ಯದಲ್ಲಿ ಸಚಿವರು ಖುದ್ದು ತಾವೇ ಭಾಗಿಯಾದರು. ಬಳಿಕ ಮುಸ್ತಾಪುರ ಗ್ರಾಮಕ್ಕೆ ಆಗಮಿಸಿದ ಸಚಿವರು ಮೊದಲು ಜೋಳದಲ್ಲಿ ಹೊಲದಲ್ಲಿ ಧ್ವನಿವರ್ಧಕ ಹಾಗೂ ಹೊಳೆಯುವ ರಿಬ್ಬಿನ್ ಕಟ್ಟುವ ಮುಖಾಂತರ ಹಕ್ಕಿ ಓಡಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬಳಿಕ ಮುಸ್ತಾಪುರ ಗ್ರಾಮದ ರೈತರಾದ ದಯಾನಂದ್ ಅವರ ಹೊಲದಲ್ಲಿ ಕಬ್ಬಿಣಗಾಣದ ಚಟುವಟಿಕೆಯನ್ನು ಖುದ್ದು ವೀಕ್ಷಣೆ ನಡೆಸಿದರು. ಬಳಿಕ ಸಚಿವರು ರೈತರೊಂದಿಗೆ ಸಂವಾದ ನಡೆಸಿದರು. ಕೂಲಿ ಕಾರ್ಮಿಕರು ಸಿಗುತ್ತಿಲ್ಲ, ಹೀಗಾಗಿ ಕೃಷಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲು ಅನುಕೂಲವಾಗುವಂತಹ ಆಧುನಿಕ ಯಂತ್ರೋಪಕರಣಗಳಲ್ಲಿ ಖರೀದಿಗೆ ಸರ್ಕಾರ ಸಾಕಷ್ಟು ಅನುಕೂಲ ಕಲ್ಪಿಸಿಕೊಡಬೇಕು, ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕು ಎನ್ನುವುದು ಸೇರಿದಂತೆ ರೈತರು ಹಲವಾರು ಸಲಹೆಗಳನ್ನು ನೀಡಿದರು.
ಸಂವಾದದ ಬಳಿಕ ಮತ್ತೆ ಧನುರ್ಕಿ ಗ್ರಾಮ ವ್ಯಾಪ್ತಿ ವಿವಿಧ ರೈತರ ಜಮೀನುಗಳಿಗೆ ಸಂಚರಿಸಿದ ಸಚಿವರು ಎಳ್ಳು ಬೆಳೆಯಲ್ಲಿ ಲಘು ಪೋಷಕಾಂಶ ಸಿಂಪರಣೆ, ಕಡಲೆ ಬೆಳೆಯಲ್ಲಿ ಪಲ್ಸ್ ಮ್ಯಾಜಿಕ್ ಸಿಂಪರಣೆ, ಸೆಣಬು ಬೀಜ ಬಿತ್ತನೆ, ಕಬ್ಬಿಣ ಬೆಳೆಯಲ್ಲಿ ರೆವಿಡು ಪುಡಿ ಮಾಡಿ ಎರೆಹುಳು ಬಿಡುಗಡೆ, ಬೀಜದ ಮಾರಾಟ ಚಟುವಟಿಕೆ ಕ್ಷೇತ್ರ ಕಾರ್ಯದಲ್ಲಿ ಭಾಗಿಯಾದರು. ಮುಸ್ತಪುರ ಗ್ರಾಮದಲ್ಲಿ ನಡೆದ ರೈತರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖುಬಾ, ಮುಖಂಡರಾದ ಸೂರ್ಯಕಾಂತ್ ನಾಗರಪಳ್ಳಿ ಗುಂಡಾರೆಡ್ಡಿ, ಕೃಷಿ ಇಲಾಖೆ ನಿರ್ದೇಶಕರಾದ ಬಿವೈ ಶ್ರೀನಿವಾಸ್, ಅಪರ ಕೃಷಿ ನಿರ್ದೇಶಕರಾದ ಅನೂಪ್ ಕೆಜಿ, ವೆಂಕಟರಾಮ್ ರೆಡ್ಡಿ, ಜೆ ಪಾಟೀಲ್, ಆಂಥೋನಿ ಇಮಾನ್ವೆಲ್, ಜಲನಯನ್ ಇಲಾಖೆ ನಿರ್ದೇಶಕರಾದ ಪದ್ಮಯ್ಯ ನಾಯಕ್, ಕೃಷಿ ಸಚಿವರ ಆಪ್ತ ಸಹಾಯಕರಾದ ಶಿವಕುಮಾರ್, ಪಶುಸಂಗೋಪನೆ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಶಿವಕುಮಾರ್ ಕಟ್ಟೆ, ಬೀದರ್ ಜಂಟಿ ಕೃಷಿ ನಿರ್ದೇಶಕರಾದ ತಾರಾಮಣಿ ಜಿಹೆಚ್, ಉಪನಿರ್ದೇಶಕರಾದ ಸೋಮಶೇಖರ್ ಬಿರದರ್, ಸೂರ್ಯಕಾಂತ್ ಬಿರದರ್, ಸಹಾಯಕ ನಿರ್ದೇಶಕರಾದ ಅನ್ಸರ್ ಎಂ ಎ ಕೆ ಮಾರ್ಥಣ್ ಮೆಚ್ಚುಕರಿ, ಧೂಳಪ್ಪ ಹೊಸಳ್ಳಿ, ಪಿ ಎಂ ಮಲ್ಲಿಕಾರ್ಜುನ್, ರಮೇಶ್ ಮಸ್ಕಲೆ, ವೀರಶೆಟ್ಟಿ ರಾಠೋಡ್, ಅಬ್ದುಲ್ ಮಜೀದ್ ಹಾಗೂ ಬೀದರ್ ಜಿಲ್ಲೆಯ ರೈತ ಮುಖಂಡರು ಮತ್ತು ಇನ್ನಿತರ ಇಲಾಖೆಗಳ ಅಧಿಕಾರಿಗಳಿದ್ದರು. ಇನ್ಮೇಲೆ ಖರೀದಿ ಕೇಂದ್ರದಲ್ಲಿ ಸರ್ಕಾರದವರು ಒಂದು ಫಿಕ್ಸ್ ಮಾಡಿ ಏನ್ ಮಾಡ್ತೀರಿ ಅಂತಂದ್ರೆ ನೀವು ಬೇಲಿಯ ವ್ಯವಸ್ಥೆಯೂ ಸಹ ಏನಪ್ಪ ಅಂತ ಸರ್ಕಾರದ ವತಿಯಿಂದ ಏನಪ್ಪ ಅಂತ ಅನುದಾನ ಕಲ್ಪಿಸಿಕೊಡ್ಬೇಕಾಗಿ ಎಲ್ಲ ರೈತರ ಪರವಾಗಿ ಏನಪ್ಪ ಅಂತ ನಾನು ಎಲ್ಲರಿಗೂ ನನ್ನ ನಮಸ್ಕಾರ. ವಿಶೇಷವಾಗಿ ನಮ್ಮ ಬಿಸಿಲ್ ಪಾಟೀಲ್ ಅವರಿಗೆ, ನಮಗೆ ಸಿನಿಮಾದ ಅಂಗಡಿ ಇದೆ ಈಗ ಸಾಕ್ಷಿ ಅಂತಂದ್ರೆ ಉತ್ತಮವಾದಂತದ್ದು. ಕೃಷಿ ಮಾಡ್ಲಿಕ್ಕೆ ತೊಂದರೆ ಅಂತೂ ಇದ್ದಾವೆ, ರೈತ ಸಲಹೆ ಕೊಟ್ಟಿದ್ರೆ ರೈತ ಮತ್ತಿಷ್ಟು ಉತ್ತಮವಾಗಿ ಮಾಡ್ತಾನೆ ಅಂತ. ಯಾರಾದ್ರೂ ಕೃಷಿಗೆ ಫಸ್ಟ್ ಕೃಷಿ ಯಂತ್ರೋಪಕರಣಗಳು ನಾವು ಸರ್ಕಾರ ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ಸಬ್ಸಿಡಿಯಿಂದ ಕೊಡ್ಬೇಕು ರೈತರಿಗೆ. ಯಾಕಂದ್ರೆ ಲೇಬರ್ ಸಮಸ್ಯೆ ಇದೆ, ಲೇಬರ್ ಸಮಸ್ಯೆ ಇರೋದ್ರಿಂದ ಇದು ಕೃಷಿ ಯಂತ್ರೋಪಕರಣಗಳಿಗೆ ಹೆಚ್ಚಿಗೆ ಸಬ್ಸಿಡಿ ಕೊಟ್ಟು ಉತ್ತೇಜನ ಮಾಡ್ಬೇಕಂತೇಳಿ. ನಾನು ಹರಿಯಾಣದಲ್ಲಿ ನೋಡ್ತಾ ಇದ್ದೀನಿ, ಪೂಜೆಗೆ ಅಂತಂದು ಎತ್ತುಗಳು ಸಿಗ್ತಾ ಇಲ್ಲ. ಈಗಾಗಲೇ ಎಲ್ಲ ರೈತರಿಗೆ ಟ್ರಾಕ್ಟರ್ ಕೊಡಲೇಬೇಕು ಕಡ್ಡಾಯವಾಗಿ ಸಬ್ಸಿಡಿ ದರದ ಮೇಲೆ. ಸಬ್ಸಿಡಿ ದರ ಅಂದ್ರೆ 75% ಸಬ್ಸಿಡಿ ದರ ಕೊಟ್ಟು ಏನಾದ್ರೂ ರೈತರಿಗೆ ಎಲ್ಲ ಕೊಟ್ಟಿದ್ರೆ ಮಾತ್ರ ಅವ್ರದ್ದೇನಾದ್ರು ಸ್ವಂತ ಟ್ರಾಕ್ಟರ್ ಇದ್ದ ಕಡೆಯಿಂದ ಕಡಿಮೆ ಖರ್ಚದಲ್ಲಿ ಏನಾದ್ರು ಅವ್ರು ಬೆಳವಣಿಗೆ ಮಾಡಿದ್ರೆ ಸಾಧ್ಯ ಆಗುತ್ತೆ. ತಾವು ಇಷ್ಟು ರೈತರಿಗೆ ಮಾಡಿದರೆ ಒಳ್ಳೇದಾಯ್ತದ ಅಂತ ಒತ್ತು ಕೊಟ್ಟು ಪ್ರತಿಯೊಬ್ಬ ಮನೆಗೆ ಎರಡೆರಡು ಜರ್ಸಿ ಆಗಲಿ ಅಥವಾ ದೇಶಿ ಆಕಳಲ್ಲಿ ಕೊಟ್ಟರೆ ಭಾಳ ಅನುಕೂಲ ಆಗ್ತಕ್ಕಂತ ವಿಷಯವನ್ನು ತಮ್ಮನ್ನು ಹೇಳ್ತೇನೆ. ಮತ್ತೊಂದು ವಿಷಯ ಅಂದ್ರೆ ರೈತರಲ್ಲಿ ದಯಮಾಡಿ ಕಾಸ್ಟ್ ಮಾಡಬೇಡ್ರಿ. ನಮ್ಮ ಶರ್ಟ್ಗಳ ಸಲುವಾಗಿ 35,000 ರೂಪಾಯಿ ಮೊದಲು ಎಲ್ಲರಿಗೂ ಕೊಟ್ಟಿದ್ರಿ, ಪ್ರತಿಯೊಬ್ಬರು ಕೊಟ್ಟರು. ಈಗ 19,000 ಅವ್ರಿಗೆ 35,000 ದಿಸ್ ಇಸ್ ಭಾಳ ಅನ್ಯಾಯ ಆಯ್ತಾ ಇದೆ. ದಯಮಾಡಿ ತಾವು ಕನ್ಸಿಡರ್ ಮಾಡಬೇಕು. ಎಲ್ಲ ರೈತರು ಒಂದೇ ಕುಲದವರು, ಎಲ್ಲರಿಗೂ 35,000-40,000 ರೂಪಾಯಿ ಖರ್ಚು ಬರ್ತಾ ಇದೆ. ಪ್ರತಿಯೊಬ್ಬ ರೈತರಿಗೆ ಶರ್ಟಿನ ಭಾಳ ಎಸೆನ್ಷಿಯಲ್ ಇದೆ. ಸೊ ಸಂಪೂರ್ಣ ಅಮೌಂಟ್ ಏನಂತ 35,000 ಪ್ರಕಾರ ನೀವು ರೈತರಲ್ಲಿ ಕೂಲ ಮಾಡಲಾರ್ದಂಗೆ ಎಲ್ಲರಿಗೆ ಕೊಟ್ಟರೆ ಅನುಕೂಲ ಇದೆ. ಭಾಳಷ್ಟು ಹೇಳಿ ನಿಮ್ಮ ತಲೆ ಹಾಳು ಮಾಡೋಣ. ಭಗವಂತ ಕುಮಾರ್ಜಿಯವರಾಗಲಿ ತಾವಾಗಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಸೂರ್ಯಕಾಂತ್ ಜಿ ಅವ್ರಿಗೂ ಭಾಳ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಲ್ಲ, ಹಾರ್ಟಿಕಲ್ಚರ್ ಆಫೀಸ್ ಕೇಳಿದಾಗ, ಅಗ್ರಿಕಲ್ಚರ್ ಆಫೀಸ್ ಕೇಳಿದಾಗ ಅದು ಏನಾಗ್ತಿದೆ ಅಂದ್ರೆ ಲಿಮಿಟೆಡ್ ಒಂದು ಟಾರ್ಗೆಟ್ ಕೊಡ್ತಾ ಇದ್ರಿ. ಹಾಗೆ ಮಾಡಲಾರ್ದೆ ಎಷ್ಟು ರೈತರು ಅದಕ್ಕೆ ಪಡಿಲಿಕ್ಕೆ ಇಚ್ಛುಕಿತಾರ, ಪ್ರತಿಯೊಬ್ಬರು ಸಿಗೋಂಗ್ ಮಾಡಿರಿ ಸರ್. ಅದಕ್ಕೆ ಟಾರ್ಗೆಟ್ ಮಾಡಿ ಇಂತಿಷ್ಟೇ ಅಂತ. ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಬೆಲೆ ಏರಿಕೆ ಕುರಿತು ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಿಐಟಿಯು ಬೀದರ್ ಜಿಲ್ಲಾ ಸಮಿತಿಯಿಂದ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಿಐಟಿಯು ಬೀದರ್ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಆರ್ ಪಿ ರಾಜ್ ಅವರು ಮಾತನಾಡುತ್ತಾ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಬೆಲೆ ಏರಿಕೆ ಕುರಿತು ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕೆಂದು ಬೀದರ್ ಶಾಸಕ ರಹೀಂ ಖಾನ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದರು. ಮನವಿ ಪತ್ರ ಸ್ವೀಕರಿಸಿದ ಬಳಿಕ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಿಐಟಿಯು ಬೀದರ್ ಜಿಲ್ಲಾ ಸಮಿತಿಯ ಸಮಸ್ಯೆಯ ಕುರಿತು ವಿಧಾನಸಭಾ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಎಂದು ಭರವಸೆ ನೀಡಿದ್ದಾರೆ ಎಂದರು. ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಿಐಟಿಯು ಬೀದರ್ ಜಿಲ್ಲಾ ಸಮಿತಿಯ ಸಿದ್ದಪ್ಪ ನಾಗುರೆ ಅವರು ಮಾತನಾಡುತ್ತಾ, ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಆಟೋ ಚಾಲಕರ ಹೊಟ್ಟೆಯ ಮೇಲೆ ಹೊಡೆದಿದೆ. ಅಲ್ಲದೆ 15 ವರ್ಷ ಮೇಲ್ಪಟ್ಟ ಆಟೋಗಳನ್ನು ಗುಜರಿಗೆ ಹಾಕುವ ಮಾತನಾಡುತ್ತದೆ. ಆಟೋ ಚಾಲಕರಿಗೆ ಮೊದಲು ಹೊಸ ಆಟೋ ಕೊಡಿಸಿ ಹಳೆ ಆಟೋಗಳು ಗುಜರಿಗೆ ಹಾಕಲಿ ಎಂದರು. ಬೀದರ್ ಶಾಸಕ ರಹೀಂ ಖಾನ್ ಅವರಿಗೆ ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಮೊಕ್ಸದಲ್ಲಿ ಎಂಡಿ ರಿಯೋಜ್ದೀನ್ ಅವರು ಸೇರಿದಂತೆ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಿಐಟಿಯು ಬೀದರ್ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇದ್ದರು. ಸಿದ್ದಪ್ಪ ನಿಂದು ಇದು ಕೊಡು, ಸಾಹೇಬರು ಎಮ್ ಎಲ್ ಎ ಸಾಹೇಬರು ರಹೀಂ ಖಾನ್ ಸಾಹೇಬರವರಿಗೆ ಮನವಿ ಪತ್ರ ಒಂದು ಕೊಟ್ಟಿದ್ದೀವಿ.
ಪೆಟ್ರೋಲ್ ಬೆಲೆ ಏರಿಕೆ ನಿಂದು ನಮ್ಮ ಆಟೋ ಚಾಲಕರ ಮುಷ್ಕಿಲನ್ನು ಅವರಿಗೆ ಹೇಳಿ ವಿಧಾನಸಭಾದಲ್ಲಿ ಮಾತಾಡಲಿಕ್ಕೆ ಏನಪ್ಪ ಅಂದ್ರೆ ಒಂದು ಮನವಿ ಪತ್ರವನ್ನು ಕೊಟ್ಟು ಅವರಿಗೆ ಹೇಳಿಕೆ ಕೊಟ್ಟು ಬಂದಿದ್ವಿ. ಸಾಹೇಬರು ಹೀಗೆ ಮನೆಯಲ್ಲಿ ಸಿಕ್ಕಿದ್ರು, ಅವರು ಕೂಡ ಈ ಮಾತನ್ನು ಒಪ್ಪಿಕೊಂಡು ನಾನು ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಆಟೋ ಚಾಲಕರ ಬಗ್ಗೆದಾಗೂ ಆಟೋ ಯೂನಿಯನ್ ಬಗ್ಗೆದಾಗೂ ಆಟೋ ಬಗ್ಗೆದಾಗೂ ಮಾತಾಡ್ತೀನಿ ಅಂತ ಮಾತನ್ನು ಹೇಳ್ಕೊಂಡಿದ್ದಾರೆ. ನಮಗೆ ಕೂಡಲೇ ಏನಪ್ಪ ಅಂದ್ರೆ ನ್ಯಾಯ ಸಿಗಬೇಕು, ಇಲ್ಲಾಂತಂದ್ರೆ ನಮ್ಮ ಹೋರಾಟ ಶುರುವಾಗ್ತದೆ ಅಂಥೇಳಿ ಕೇಳ್ಕೊತೀವಿ. ಹೆಂಗಾದರೂ ಮಾಡಿ ನಮ್ಮ ಆಟೋಗಳು 15 ವರ್ಷದಲ್ಲಿ ಸ್ಕ್ರಾಪ್ ದುಕಾನಲ್ಲಿ ಹಾಕೋದನ್ನು ಬಿಟ್ಟುಕೊಡಬೇಕು. ನಾವು 15 ವರ್ಷದಲ್ಲಿ ಆಟೋ ಇದರಲ್ಲಿ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆದರೆ ನಮಗೆ ಹೊಸ ಆಟೋ ಇಸುಕೊಟ್ಟು ಏನಪ್ಪ ಅಂದ್ರೆ 15 ವರ್ಷದಲ್ಲಿ ಬಿಡುಗಡೆ ಮಾಡಿರಿ ಅಂತ ಹೇಳಿದ್ರೆ ಮಾತ್ರ ನಾವು ಹಂಗೆ ಮಾಡ್ತೀವಿ. ಇಲ್ಲಾಂತಂದ್ರೆ ನಾವು ಇದು ಕೇಳಲ್ಲ ಅನ್ನೋ ಮಾತನ್ನು ಹೇಳ್ಕೊಂಡು ಏನಪ್ಪ ಅಂದ್ರೆ ಇವತ್ತು ನಮ್ಮ ಸಾಹೇಬರಿಗೆ ಮನವಿ ಪತ್ರನ ಕೊಟ್ಟು ನಡೆದೀವಿ. ಶಾಸಕ ರಹೀಂ ಖಾನ್ ಅವರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮ ಮನವಿ ಪತ್ರ ಡಿಮ್ಯಾಂಡ್ ಏನೆಂದರೆ, ನಾವು ಡೀಸೆಲ್ ಏರಿಕೆ ಆಗ್ತಾಯಿದೆ, ಇವತ್ತು ಆಟೋ ಚಾಲಕರ ಬದುಕು ಬಹಳ ಕಷ್ಟ ಗಂಭೀರವಾಗಿ ಇವತ್ತು ಬರುತ್ತಾ ಇದೆ. ಇವತ್ತು ಆಟೋ ಅಂತಂದರೆ 15 ವರ್ಷ ನಂತರ ಅವರು ಆಟೋಗಳನ್ನು ಸ್ಕ್ರ್ಯಾಪ್ ಹಾಕಿದ್ರೆ ಅವರ ಜೀವನ ಏನಾಗುತ್ತೆ ಅಂತಕ್ಕಂಥದ್ದು ಇಡೀ ನಮಗೆ ಗೊತ್ತಿದೆ. ನೀವು ಕುರ್ಜಿ ಮೇಲೆ ಕುಂತಿ ನಿಮಗೇನು ಗೊತ್ತಿದೆ ಅಂತಕ್ಕಂಥದ್ದು, ನಮ್ಮ ಕಷ್ಟ ನಿಮಗೆ ಗೊತ್ತಿದೆನಾ? ನೀವು ನಮಗೆ ಸರಿಯಾಗಿ ಯಾವುದೋ ಥರದಿಂದ ನಮಗೆ ಸರಿಯಾಗಿ ಸೌಲಭ್ಯ ಕೊಡ್ತೇವೆ ಅಂತೇಳಿ ನಾವು ಓಟುಗಳನ್ನು ನಿಮಗೆ ಕೊಟ್ಟು ಇವತ್ತು ನೀವು ಕುರ್ಜಿ ಮೇಲೆ ನಿಮಗೆ ಕೂಡಿಸಿದ್ರೆ ಇವತ್ತು ನಮ್ಮ ಹೊಟ್ಟೆ ಮೇಲೆ ಹೊಡೆದು ನೀವು ಇವತ್ತು ಈ ಥರ ನಮಗೆ ನೀವು ಮಾಡ್ತಾಯಿದ್ದೀರಿ, ನೀವು ಮಾಡ್ತಕ್ಕಂಥ ಮಾತನ್ನು ಇದು ಸರಿಯಲ್ಲ ಅಂತ ಹೇಳಿ ಇಲ್ಲಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.